ಏನಿರತಕ್ಕಂಥ ಹಿರಿಯರಿಗೂ ಕಾರ್ಯಕರ್ತರಿಗೂ ಸಂಚಾರಕರಿಗೂ ಹಾಗೂ ಸಂಗೀತ ಮೂಲಕ ತಮ್ಮೆಲ್ಲರಿಗೂ ಸಹಿತ ಶರಣ ಶರಣಾರ್ಥಿಗಳು ಬಹುಶಃ ನಾವು ಒಂದು 10 ವರ್ಷದ ಹಚ್ಚಿಕೊಂಡಿರಬೇಕು. ಇನ್ನು ಹೆಚ್ಚಾಗಿ ಏನು 12 ವರ್ಷ ಆಗಿರ್ಬೋದು. ಹನ್ನೆರಡು ವರ್ಷ ಗಣಪತಿ ನೆಲೆಸೋದನ್ನು ಕೇಳಿದ್ದಂಥವ್ರ ಆ ಹಿರಿಯರು ಮತ್ತು ಇನ್ನೊಂದು ಹೇಳಕ್ಕೆ ಚಾವಳಿ ನಾ ಇಡೀ ಕರ್ನಾಟಕ ಹೂವಾಡಿನೆಲ್ಲ ಹಣಿ ಅತಿ ಎತ್ತರಕ್ಕಿರ್ತಕ್ಕಂಥ ಯಾವ ಹಣಿತ್ತಂದ್ರೆ ಆ ಹಿರಿಯರು ಹನುಮಾಪ್ರ ಸುದ್ದಿ ಬಾಕಿ ಊರ ನೀರ ಏರ ಯಾವ ಏನ ಜೀವನ ಇರ್ತಕ್ಕ ನೀರು ಹೊರಗಡೆ ಹೆಚ್ಚಾಗಿ ಹೊರಗಡೆ ಲೋಕಗಳು ಬಹಳ ಒಂದು ಸುದ್ದಿ ಆಗ್ತೈತಿ. ನೀವು ಯಾವ ಕಾಲಕ್ಕೂ ಎಲ್ಲರೂ ಕೈ ಮಾಡಿದ್ರೆ ಇನ್ನು 7 ವರ್ಷಕ್ಕೆ ಅಂತಂದ್ರೆ ಅರ್ಧ ಶತಮಾನ ಉತ್ಸವ ಅದಕ್ಕೇನು ತರ ಸುವರ್ಣ ಮಹೋತ್ಸವ 50ನೇ ವರ್ಷದ ಸುವರ್ಣ ಮಹೋತ್ಸವ 25 ಬೆಳ್ಳಿ ಹಬ್ಬ ಮಾಡಿದ್ರಿ. ಹಾ 75 ವರ್ಷಕ್ಕೆ ಏನ್ ಮಾಡ್ತಾರೋ ಅದು ಕಮ್ಮೂರ್ಕ ಏನು ಉತ್ಸವ ನೀವು ಮಾಡೋ ಸುವರ್ಣ ಮಹೋತ್ಸವ ಇದು 7 ವರ್ಷ ಆತಂದ್ರೆ ನಿಮ್ಗೆ ಯಾವುದು ಸುವರ್ಣ ಮಹೋತ್ಸವ ಈಗ ನಾನು 68 ನಡಾವ ಇನ್ನು 7 ವರ್ಷ ಮಟ್ಟಿಗೆ ನಾನು 60 ಮಹೋತ್ಸವ ಮಾಡವ ಹಾಗಿದ್ದೆ ಅವ್ರಿಗೆ ಸುವರ್ಣ ಮಹೋತ್ಸವ ನಾನು 60 ಮಹೋತ್ಸವ ನಿಮ್ಮ ಸುವರ್ಣ ಮಹೋತ್ಸವ ಮುಂದಾಗ ಒಂದು 4-5 ದಿವಸ ಹಾಕೋಕೆ ನಮ್ಗೆ ಹಿಂಗೆ ನೋಡ್ತಿರ್ತೈತೆ ಏನು ಅವ್ರು ಹೇಳ್ಕೊಂಡು ನಿಂತ್ಕೊಂಡು ಹೇಳ್ತೈತೆ ನನಗೆ ಯಾರ ಕೈ ಯಾಕೆ ಕೊಡ್ತಾರ ಇಲ್ಲಿ ಕೈ ಇಲ್ಲ ಇಲ್ಲಿ ತಾವೆಲ್ಲ ಭಾಳ ಹೋಗ್ಸಿದ್ರು ಬಂದರಿ ಇಂಥ ವಿಶೇಷ ಮಳೆ ಆದ್ರೆ ಕೇಳ್ತಾರ ಮಗ ಅವ್ರ ಕೇಳ್ತಾರ ಮಗ ಅವ್ರ ಸಂದಸ್ ಕೇಳ್ತಾರ ಮಳೆನೂ ಆಗೋದಕ್ಕೆ ಆಗುದಿಲ್ಲ ಇಂಥ ಒಳ್ಳೆ ಕಾರ್ಯಕ್ರಮ ಬಂದು ಸ್ವಲ್ಪ ಇದು ಮಾಡ್ತಾರ ಹಾಕಿದ್ರ ನಿಸರ್ಗ ಯಾವ ಕೈಯಾಗಿ ಏನಿಲ್ಲ ಅವ್ರು ಸಹಿತಾರೆ ಈ ಗಣಪತಿ ಯಾವಾಗಿರುತ್ತೋ ಅದನ್ನು ಮಾಡುವ ಏನಪ್ಪಾ ಅಂತಂದ್ರೆ ನಮ್ಮ ದೇಶವನ್ನು ಅಳವಡಿಸ್ತಾರೆ ನಾವು ಕಾಲದಲ್ಲಿ ಕೊಡುವಂತ ಅವಕಾಶ ಇದ್ದಿದ್ದಿಲ್ಲ ಎಷ್ಟು ಮಂದಿ ಸವಾರಿ ಪ್ರಾಣ ಕೊಟ್ಟಂದ್ರೆ ಸ್ವತಂತ್ರ ಶಿಕ್ಷಣ ಉಳಿಸ್ಕೊಂಡು ಹೋಗುದು ಚೆಲ್ಲೋದ್ರೆ ನಮಗೆ ಎಷ್ಟು ಮಂದಿ ಆಗಿರ್ಪ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರ್ತೀರಿ ಬಾಳ ಮಂದಿ ಕೂಡಕ್ಕೆ ಅವಕಾಶ ಅಂತ ತಿಳ್ಕೊಂಡು ಬಾಳ ಗಂಗಾಧರ ತಿಳ್ಕೊಂಡ್ರೆ ಏನ್ ಮಾಡಿದ್ರು ಗಣಪತಿ ಕೂಡಿಸೋದು ಒಂದು ಹಂಚಿಕೆ ಮಾಡಿ ಇರೋದು ಯಾವುದಿಲ್ಲ ಎಲ್ಲ ಕೂಡಿ ಅಂತಂದ್ರ ಎಲ್ಲದರಲ್ಲೇನಪ್ಪ ಅಂತಂದ್ರೆ ಭಾರತೀಯ ಸ್ವತಂತ್ರ ಸಭಾಗಿ ಚಳುವಳಿ ಮಾಡಿಸೋದಿಲ್ಲ ಅವಾಗೆಲ್ಲ ಏನಪ್ಪ ಧೈರ್ಯ ತುಂಬಿಸಿ ಮಾಡಿರ್ತಕ್ಕಂಥ ಬಾಲ ಗಂಗಾಧರ ತಿಳಕದು ಈಗ ಏನಪ್ಪ ಅಂದ್ರೆ ಇಡೀ ನಾವು ಕರ್ನಾಟಕ ತುಂಬ ಎಲ್ಲ ಆಗ್ತೈತಿ ಅಂತಂದ್ರ ಇದು ಬಾಲ ಗಂಗಾಧರ ನೆನೆಸಬೇಕು ಸರ್ ಕೇಳ ಚಲೋ ಆಗ್ತವ
ಹುಷೆಯನ್ನು ಅವನ ಒಂದು ಪೂಜೆ ಇರೋದ್ರಿಂದ ಅದೇ ಕೊಟ್ಟಿಲ್ಲ ನಿಮಗೆ ಹೇಳ್ತು. ಇದೆಲ್ಲನೂ ಏನಪ್ಪಾ ಅನ್ನುವಂಥದ್ದು ಇವರೆಲ್ಲ ಯಾಕೆ ಯಾರು 5 ದಿವಸ ಕುಂದಿಸ್ತಾರೆ? 5 ದಿವಸ ಯಾಕೆ ಕುಂದಿಸೋದು ಅಂತಂದ್ರೆ ಈ ಪಂಚಮ ಹುಷೆಯಿಲ್ಲ ಎಲ್ಲರೂ ಸೋಲಿ ಸೋಲಿರುತ್ತಲ್ಲ ಅದಕ್ಕೆ ಅದನ್ನು ರಕ್ಷಿತ ಮಾಡುವಂತ 5 ದಿವಸ. ಎಲ್ಲಿ ಕೆಲವೊಮ್ಮೆ ಯೋಗಸ್ ಕುಂದಿಸ್ತಾರೆ ಸಪ್ತ ಸೂತ್ರಗಳು ಅನುಭವಿಸೋಣ. ಅವು ಸಪ್ತ ಸೂತ್ರಗಳಿದ್ದಾಗ ಭಾರಿ ಅಂತಂದ್ರ ನಾವು ಒಳ್ಳೆಯದಾಗ್ತದೆ ಬರೋದು. ಕೆಲವು 9 ದಿವಸ 11 ಭಕ್ತಿಗಳು ಹಾಕಿದಾರೋ ಹಾಗೇನು 9 ದಿವಸ ಕೊಟ್ಟಿದ್ರು ಸ್ವಲ್ಪ ಅವಾಗ ಅದು ಕೊಟ್ಟಿದ್ದಾಗಿಲ್ಲ ಅಂತಾರ. 9 ದಿವಸ ಮಾಡಿದ್ರೆ 7 ದಿವಸ 9 ದಿವಸ ಕೆಲವೊಂದು ಕಡೆ ಹಳೆಯ ಕಾಲ ಚೇಂಜ್ ಕೊಡಿ ಬಂದು ನೋಡಿ ಹೇಗೆ ಬೀಳ ಮನಸ್ಸು ಏಕಾಗ್ರತೆ ಅವ್ರಿಗೆ ಮನಸ್ಸು ಆಗತ್ತ ಮನವೇವ ಮನುಷ್ಯನ ಕಾರಣ ಮುಖ್ಯ. ಮನಸ್ಸಿಗೆ ಎಲ್ಲೆಲ್ಲಿ ಹೋದಾಗ ಏನೇನು ಮಾಡ್ತದ ಚೆನ್ನಾಗಿ ಮತ್ತೊಂದು ಕ್ಷಣಕ್ಕೆ ಎಲ್ಲಿ ಹೋಗುತ್ತದ ಮತ್ತೊಬ್ಬರಿಗೆ ನಿಮ್ಗೆ ಮನುಷ್ಯ ನಿಮ್ಗೆ ಖಾತ್ರಿ ಕೊಟ್ಟಂಗೇ ಎತ್ತರ ಹೋಗ್ಬಿಟ್ಟು ಸುಳಿಬಂದು ಅದಕ್ಕೆ ಏನಪ್ಪಾ ತರ್ಕ ಮಾಡಿ ಒಂದು ಮಾತ್ರ ಹೇಳು ಲೋಕದ ಚೇತನೆಯನ್ನು ಬೀಜವಾದಂತೆ ಕರ್ಣಗಳ ಚೇತನೆಗೆ ಮನವಿ ಬೀಜ ಅಂತ ಒಂದು ಏಳುವರೆ ಚಾ ಮೇಳಿದು 8 ಆದ್ರೆ ಹೊತ್ತು ಕೋಣೆ 9 ಆದ್ರೆ ಹೊತ್ತು ಈ ಜೊತೆ 9 ಆದ ಕೈಕೆ ಕೋಣೆ 9 ಯಾಕಂದ್ರೆ ಏನ್ ಮಾಡ್ತಿ ಶಾಸ್ತ್ರ ಅರ್ಧ ತಾಸು ಪುರಾಣಾನಂದ ತಾಸು ನಾಟಕ 3 ತಾಸು ಮನವೇ ಬೀಜ ಕರ್ಣಂಗಳ
ವೈರಾಗ್ಯದ ಧ್ವನಿ ಅನ್ಕೊಂಡಿರ್ತಕ್ಕಂಥ ಅರ್ಥ ಮಾಡಿ. ಯಾಕೆಂದ್ರೆ ಯಾವ ವಿಶ್ವವಿದ್ಯಾಲಯಕ್ಕೂ ಹೋಗುತ್ತಂತಿಲ್ಲ, ತನ್ನ ಹೃದಯದಿಂದ ಏನು ಆತ್ಮಜ್ಞಾನದಿಂದ ಏನು ಹೊರಬಿಟ್ಟು ಅವೆಲ್ಲ ವಚನಾಗಿರ್ತವೆ. ಸಂಸ್ಕೃತ ಎಂತ ಅವ್ರ ಕಾಯಿಲೆ ಏನು ಬರ್ತವೆ ಎಲ್ಲ ಅರ್ಥಾಗಿರ್ಬೋದು. ಅಂತ ಇದರೊಳಗಿಂತ ಅವರ ಆತ್ಮಜ್ಞಾನ ಶಕ್ತಿ ಇದೆ. ಹಿಂದೆ ಹಾಕಿ ಸಂಗೀತದಲ್ಲಿ ಎಂತ ಶಕ್ತಿ ಎಲ್ಲ ಅಳವಡಿಸಬೇಕು. ಹಿಂದೆ ಹಂಪಿ ಪದ ಹಾಡೋದು, ಹೆಣ್ಮಕ್ಳು ಸೋಮಾನ ಹಾಡೋದು, ಇವೆಲ್ಲ ಏನೇ ಇತ್ತು ಅವೆಲ್ಲ ಸಮಾಧಾನವಲ್ಲ. ಒಳಗಿನ ಹೃದಯದಿಂದ ತುಂಬ ಅಂತ ಹಿಂದ ಶಾವಂತಿ ಹಾಡುವುದನ್ನು ತಿದ್ದು ಎಷ್ಟು ಗುರಿ ವಸ್ತ್ರ ಕಾಣಲಿಲ್ಲ. ಈಗೆಲ್ಲ ಹಾಡು ಮನೋರಂಜನ, ಈಗೆಲ್ಲ ಬೇರೆ ಬಂದಾಗಿದೆಯಲ್ಲ. ಅದಕ್ಕೇನಪ್ಪ ಅಂತ ಏನಂತ ಅಂತಂದ್ರೆ ಲೋಕದ ಚೇಷ್ಟೆಗೆ ರವಿಭೂತವಾದಂತೆ ಸೂರ್ಯ ಉದಯ ಯಾವ ಅಂತಂದ್ರೆ ಹೆಂಗೆಲ್ಲ ಕೆಲಸ ಚಾಲ ಆಗ್ತಂತೇಳಿ ಹುಡುಗರು ಸಾಲ ಹೋಗು ಸಾಲ ಹೋಗ್ತಾವೆ. ನೀವು ಯಾರು ಹೆಂಗ ಕೆಲಸ ಮಾಡಿದ್ರೆ ಹೆಂಗ ಕೆಲಸ ಮಾಡ್ತೀರಿ, ಯಾರು ಕೆಲವೊಮ್ಮೆ ಎಲ್ಲ ಏನಪ್ಪ ಅಂತಂದ್ರೆ ಉದ್ಯೋಗ ಹೋಗೋ ಉದ್ಯೋಗ ಹೋಗ್ತಾರೆ, ಹೆಣ್ಮಕ್ಳು ಗೌಡೇನೋ ಹೊಟ್ಟೆ ಮಾಡ ಮಾಡ್ತಾರೆ. ಇನ್ನು ಕೆಲವೊಮ್ಮೆ ರಾತ್ರಿ ಕೂಡ ಹೆಚ್ಚಾಗ್ತದೆ ಊಟ ಆಗ್ತದೆ ಮುಂಜಾನೆ ಅವ್ರು ಆಗಕ್ಕೆ ಹೋಗ್ಬಿಟ್ಟು ಆ ಮಗಳಿಗೆ ಈಗ ಏನಪ್ಪ ಸುಳಿದಾಗ ಹಂಗೆ ಕೊಡೋಣ ಅಂತ ಮಗ. ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಕವಿಯಂಗದ ಚೇಷ್ಟೆಗೆ ಮನವೇ ಬೀಜ. ಕಾಯ ವಾಚಾ ಮನಸಾ ಕೃಪರು ತ್ರಿಕರಣ ಅಂತ ತ್ರಿಕರಣ ಪೂರ್ವಕ ಅಂತ ಮನುಷ್ಯ ತ್ರಿಕರಣ ಪೂರ್ವಕ ಇಲ್ಲದಲ್ಲಿ ಅವರು ಅವರಲ್ಲ. ಈಗ 43 ವರ್ಷ ಅಂತ ಇದು ಬಂದಕ್ಕೆ ಅಂತಂದ್ರೆ ನೀವು ಎಲ್ಲರೂ ಕಾರ್ಯಕರ್ತರು ತ್ರಿಕರಣ ಪೂರ್ವಕ ಮಾಡಿದ್ರೆ ಅಂತ ಇಲ್ಲಿ ತನಕ ಬಂದಿರ್ತಕ್ಕಂಥ ಶರೀರದಿಂದ ದುಡಿಬೇಕು, ಮನಸ್ಸಿನಿಂದ ಅವನ್ನ ನೋಡಬೇಕು, ಕೈಗೆ ನಾಲಿಗೆಯಿಂದ ಸಹಿತ ಒಳ್ಳೆಯದು ಮೂರು ಇದ್ದು ಅಂತಂದ್ರೆ ಇದು ತ್ರಿಕರಣ ಪೂರ್ವಕ ಅಂತ. ಇದನ್ನು ಒಂದು ಕೇಳುವುದು ಜ್ಞಾನಗಳು ನಿನಗೆ ನಿನಗೆ ಅನ್ಕೊಳ್ಳಿ ನಿನಗೆ ಅನ್ಕೊಳ್ಳಿ ಬರೀ ಎಲ್ಲ ಶರೀರ ಅಷ್ಟೇ ಇರ್ಬೋದು. ಶರೀರದಿಂದ ನಮ್ಗೆ ಕಸ ಕಸ ಎಲ್ಲ ಹೊಡಿತಿ ಕಟ್ಕೊಳ್ತೀನಿ ಮುಂದೆ ಮನಸ್ಸಿಂದಿಲ್ಲ. ಮನಸ್ಸನ್ನು ಅಲ್ಲೇ ಒಂದು ಇಲ್ಲಿ ಬಂದಿದ್ದೆ ಅಂತ ಅವಲ್ಲ ಮನ ವಿರಕ್ತಿಗೆ ಮುಕ್ತಿ ಅಲ್ಲದೆ ತನ್ನ ವಿರಕ್ತಿಗೆ ಮನವಿ ನೋವ ಆಸೆ ಉಳ್ಳವ ಒಣಗಳಿದ್ದರು ಬದ್ಧನು ಮನವಿ ನೋವ ಆಸೆ ಅಳ್ಳವ ಮನೆಯೊಳಿದ್ದರು ಮುಕ್ತ ಎಲ್ಲವನ್ನೂ ಬಿಟ್ಟು ಬಂದೇನೆ ಅಂತ ತಿಳ್ಕೊಳ್ಳು. ಎಲ್ಲಿ ಹುಟ್ಟುತ್ತಲ್ಲಿ ಇದನ್ನು 24 ತಾಸು ಧ್ಯಾನ ಮಾಡ್ತೀರಿ ಅಂತಂದ್ರೆ ಹುಟ್ಟೋಗಾಗ್ತದೆ ಅಂತ ನಾವೆಲ್ಲ ಬಿಟ್ಟು ಹೋಗಿದ್ದೀವಿ ಅಂತ ನಿಮ್ಗೆ ಹೇಳೋದಾಗ್ತು. ಮನುಷ್ಯನ ಹೋಗಲಿಲ್ಲ ಅಂದ್ರೆ ನೀವು ಪ್ರಪಂಚದಾಗಿದ್ದು ಸಹಿತ ಎಲ್ಲ ಬಿಟ್ಟಿದ್ವಿ ಎಷ್ಟೋ ಬಂದಿದ್ದೀನಿ ಬಂದಿಲ್ಲ ಏನು ಹುಡುಗರು ಹೋಗ್ಬೇಕು ತಾಯಿ ಅಂತ ಮಾಡಿನಿ ಏನು ಮಾಡಿಸ್ಬೇಕು ಇಲ್ಲೇ ತಗಿದ ಹತ್ತು ನಾವು ಇಲ್ಲೇ ಕೇಳಿಸ್ತಿದ್ದ ಅಂತಂದ್ರೆ ಅವನು ಮುಕ್ತನ. ನೀವು ಇಲ್ಲೇ ಕೊಟ್ಟು ಬಾಣಿಗೆ ಸುಳಿಬೇಕಂತು ಮಳೆಯನ್ನು ಮಾಡಿದ್ದಾಗಿ ಇತ್ತು ಎಲ್ಲ ಅಂದ್ರು ನನ್ನ ಹೊರಕೋತು ಎಲ್ಲಿ ಹೊರಕೋತು ಕೂತ್ರಿಂದ ಅಲ್ಲೇ ಇರೋದು ಅದಕ್ಕೆ ಅವ್ರು ಮನವೇವು ಮನುಷ್ಯನ ಕಾಣಬಹುದು. ಇದಕ್ಕೆಲ್ಲರೂ ಕಾಣಿತು ಮನಸ್ಸ ತ್ರಿಕರಣ ಪೂರ್ವಕ ಅಂತಂದ ಕಾಯವಾದ ಮನಸ್ಸ ತ್ರಿಕರಣ ಪೂರ್ವಕ ಇಲ್ಲಿಲ್ಲ ಅಂತಂದ್ರೆ ಏನೂ ಆಗುದಿಲ್ಲ. ಯಾಕಂದ್ರೆ ಮಾಯಾ ಒಳಗೆ ಅಂತ ಒಂದು ಶಕ್ತಿ ಒಳಗೆ ಮನಸ್ಸನ್ನು ಮಾಡ್ತಾರೆ. ನೀವು ಮಹಾಭಾರತವನ್ನು ಎಲ್ಲರೂ ಕೇಳಿರಿ ಕೃಷ್ಣ ಪರಮಾತ್ಮ ದೇಹವನ್ನು ಕೃಷ್ಣ
ഇവിടുത്തെ ശീതവർഷം ഇവിടുത്തെ ബന്ധം ಇದ್ದಾಗ ಅಕ್ಷಯ ಪಾತ್ರ ಇತ್ತು ಸೂರ್ಯ ಸೂರ್ಯ ಅಸ್ತವಂತ ಅಷ್ಟಕ್ಷಯ ಪಾತ್ರ ಕೊಟ್ಟಿದ್ದ ಅನ್ನ ಸೂರ್ಯ ಅಸ್ತವನ ಅನ್ನ ಕೊಟ್ಟಿದ್ದಿಲ್ಲ ಹತ್ತು ಸಾವಿರದ ಆತ್ಮಕೇಶ ದುರ್ಯೋಧನ ದುರ್ವಾಸನೆಯವರನ್ನ ಅನ್ನ ಇವರು ಕೊಡುವಲ್ಲ ಇವರು ಮೂರು ಮಂದಿ ಶಾಪ ಸೋಮನಾಸ್ವಾಮಿ ಐದು ಮಂದಿ ತಿಳ್ಕೊಂಡ್ರು ದುರ್ವಾಸನೆಯವರು ಶಾಪ ಕೊಟ್ಟಾರೆ ನಾವೆಲ್ಲ ಸರ್ವನಾಶ ಆಗ್ತಾರೆ ಆ ಕೃಷ್ಣನ ಯಾಕೆ ತಗೊಂಡು ಗನಸು ಎಂತ ಅಂತ
எந்தா பிரசங்கமும் எதிர்த்து இருக்கிறது. நம்மளோட எந்திரம் ரெண்டு வழித்து அவங்க நம்ம போஷ்டிருக்கோம். நாம போகிறதாங்க மாத்திரி இது பொறுத்து தமிழ் அங்கே கொடுத்து முடிச்சு அல்லே மணி பார்த்துட்டாரு. அவன் அங்கே போகட்டோட போகட்டே மாதிரி முன்னாடி ஹத்து கண்டு அழைத்து நம்ம யார் சொல்லணும் யார் சொல்லணும் போட்டு வாங்கி அட்டி அடிச்சுட்டா நிஜாவை பாடிவிட்டா எப்படி சங்கமேஸ்வரர் மாதா கருதி
ಎಲ್ಲಿ ಪತ್ರದಲ್ಲಿ ಹುಟ್ಟ ಸೀತೆಯನ್ನು ಕಲ್ಪನೆ ರಾಮ ಹುಚ್ಚಾಗಿದ್ದ ಸೀತೆಯನ್ನು ಕಲ್ಪನೆ ರಾಮ ಹುಚ್ಚಾಗಿದ್ದ 14 ವರ್ಷನು ತಂದೆಯ ಬಾಟಿಯನ್ನು ಮನುಷ್ಯ
अष्टमा सिद्धिगोळ अंत सिद्धिगोळ हनुमान हनुमान सणी अति द्वार आगे राम महिमे अति सणी राम आके ಶ್ರೀ ಗುರುವ
சுவாமி விவேகானந்தர் எதிராக அவர்கள் தான் போட்டல ஏற்ற சக்தி ராமகிருஷ்ண பரமோன் சேர்ந்து சிச்சமாக்கிறது. ஆகிய கால மூவத்தைதவனும் அருமின் அருமின் ಇರ್ತಾವ ಆರಾಮ
ಎಸ್ ಆಸ್ತು ಅಂತೇಳಿ ಎಸ್ ಮಂದಿ ಯಾಕೆ ಒಪ್ಪಿಟ್ಟಿದ್ದು ಒಂದು ಕೂಸಿ ಜನ ಕೊಡ್ಬೇಕಾದ ಅದಕ್ಕೆ ಪುನರ್ಜನ್ಮ ತಿಳಿಯಂಗ್ ಅದು ತಿಳಿಯಂಗಿಲ್ಲ ಹೇಳಕ್ಕೆ ಬಂದು ಅಂತಂದ್ರೆ ಆ ಜನ ಪಟ್ಟ ತಾಯಿನನ್ನ ಮತ್ತೆ ಹುಡುಕಿ ನಾವು ಇನ್ನು ಜನ ಉದ್ಯೋಗ ಹಾಕ್ತೀನಿ ಇನ್ನ